ಕೇವಲ ಇಂತಹ ಹಣ ಮಾತ್ರ ಒಳ್ಳೆಯದು ಎಂದಿದ್ದಾರೆ ಚಾಣಕ್ಯರು ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹಣ ಅಥವಾ ಸಂಪಾದನೆಯ ಕುರಿತು ಹೇಳಿದ್ದಾರೆ ಹಣ ಮತ್ತು ಮನುಷ್ಯನ ನಡುವೆ ಯಾವ ರೀತಿಯಾದ ಬಂಧವಿರಬೇಕೆಂಬುದನ್ನು ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಿದ್ದಾರೆ ಚಾಣಕ್ಯ ನೀತಿ ಪ್ರಕಾರ ಹಣದ ಮಹತ್ವವೇನು ಹಣದ ಕುರಿತು ಈ ರೀತಿ ಎಚ್ಚರ ವಹಿಸಿ ಎಂದಿದ್ದಾರೆ ಚಾಣಕ್ಯರು ಹೈಲೈಟ್ಸ್ ಚ ಚಾಣಕ್ಯ ನೀತಿಯಲ್ಲಿ ಹಣ ಎಂದರೇನು ಹಣದ ಕುರಿತು ಚಾಣಕ್ಯರ ತತ್ವ ಹಣದ ಬಗ್ಗೆ ಮಹತ್ವ ಚಾಣಕ್ಯರ ತತ್ವದಲ್ಲಿ ಹಣದ ಮಹತ್ವ ಆಚಾರ ಚಾಣಕ್ಯ ಮೌರ್ಯ ರಾಜವಂಶದ ರಾಜಕೀಯ ಗುರು ಚಾಣಕ್ಯ ಮುಖ್ಯವಾಗಿ ತತ್ವಶಾಸ್ತ್ರದ ಗುರು ರಾಜಕೀಯ ತಜ್ಞ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಮತ್ತು ನೀತಿ ಶಾಸ್ತ್ರಜ್ಞರಾಗಿರುವರು ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಜೀವನ ವ್ಯವಹಾರ ಸಾಮಾಜಿಕ ಜೀವನ ನೈತಿಕ ನಡವಳಿಕೆ ಆರ್ಥಿಕತೆ ಇತ್ಯಾದಿಗಳಾದ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ ಅವುಗಳನ್ನು ಅನುಸರಿಸುವುದರಿಂದ ವ್ಯಕ್ತಿಯ ಜೀವನವು ಆಹ್ಲಾದಕರ ಮತ್ತು ಯಶಸ್ವಿಯಾಗುತ್ತದೆ ಚಾಣಕ್ಯನ ಹೆಸರು ವಿಷ್ಣುಗುಪ್ತ ಮತ್ತು ಅವನ ತಂದೆಯ ಹೆಸರು ಚಾಣಕ ತಂದೆಯ ಹೆಸರಿನ ಪ್ರಭಾವದಿಂದಾಗಿ ಆಚಾರ ಚಾಣಕ್ಯನು ಚಾಣಕ್ಯ ಎಂದು ಕರೆಯಲಾಯಿತು ಆಚಾರ ಚಾಣಕ್ಯರು ಪರ ಪ್ರಧಾನ ಕಾರ್ಯದರ್ಶಿ ಗುರು ಮತ್ತು ಚಂದ್ರಗುಪ್ತ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದರು ಚಾಣಕ್ಯರು ತನ್ನ ತತ್ವಗಳಾದ ಆಧಾರದ ಮೇಲೆ ಮಾಡಿದ ನೀತಿಯು ಇಂದಿಗೂ ಸಾಕಷ್ಟು ನಿಖರವಾಗಿದೆ ಚಾಣಕ್ಯರು ಚಾಣಕ್ಯರ ಬಗ್ಗೆ ತನ್ನ ನೀತಿಯಲ್ಲಿ ಏನೆಂದು ಹೇಳಿದ್ದಾರೆ ನೋಡೋಣ ಬನ್ನಿ ನಿಮ್ಮ ಸಂಪಾದನೆ ರಹಸ್ಯವಾಗಿರಲಿ ಆಚಾರ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿರುವ ಪ್ರಕಾರ ನಮ್ಮ ಸಂಪೂರ್ಣ ಗಳಿಕೆಯನ್ನು ನಾವು ಯಾರಿಗೂ ಹೇಳಲು ಹೋಗಬಾರದು ಹೂಡಿಕೆಯಾಗಿರಬಹುದು ಅಥವಾ ಗಳಿಕೆಯಾಗಿರಬಹುದು ಅಥವಾ ನಷ್ಟವೇ ಆಗಿರಬಹುದು ಅದನ್ನು ಯಾರಲ್ಲಿಯೂ ಬಹಿರಂಗಪಡಿಸಲು ಹೋಗದಿರಿ ನೀವು ಹಂಚಿಕೊಳ್ಳಲು ಬಯಸುವ ವ್ಯಕ್ತಿ ನಿಮಗೆ ಎಷ್ಟೇ ಆಪ್ತರಾಗಿದ್ದರೂ ಅವರ ಬಳಿ ನಿಮ್ಮ ಸಂಪಾದನೆಯ ಬಗ್ಗೆ ಹೇಳಿಕೊಳ್ಳಲು ಹೋಗದಿರಿ ಈ ವಿಷಯಗಳನ್ನು ಹಂಚಿಕೊಳ್ಳುವುದು ಕೇವಲ ಆರ್ಥಿಕ ನಷ್ಟವನ್ನು ಉಂಟು ಮಾಡುವುದು ಮಾತ್ರವಲ್ಲ ಸಮಾಜದಲ್ಲಿ ನಿಮ್ಮ ಗೌರವವನ್ನು ಕೂಡ ನಾಶ ಮಾಡುತ್ತದೆ ಹಾಗೂ ದುಃಖವನ್ನು ನಿಮ್ಮನ್ನು ಬಾಧಿಸುವಂತೆ ಮಾಡುತ್ತದೆ ಅಗತ್ಯತೆಗಳು ಮೀರಿ ಮಿತಿ ಮೀರದಿರಲಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಎಂದಿಗೂ ಎದುರಿಸಬೇಡಿ ಹಣವನ್ನು ಖರ್ಚು ಮಾಡುವಲ್ಲಿ ಸರಿಯಾದ ಸಮತೋಲವನ್ನು ಕಾಪಾಡಿಕೊಳ್ಳಿ ಹಣವನ್ನು ಬಹಳ ಚಿಂತನಶೀಲವಾಗಿ ಮತ್ತು ಅಗತ್ಯತೆಗಳಿಗೆ ಅನುಗುಣವಾಗಿ ಹಣವನ್ನು ಖರ್ಚು ಮಾಡಿ ಭದ್ರತೆ ದಾನ ಮತ್ತು ಹೂಡಿಕೆಗಾಗಿ ಹಣವನ್ನು ಖರ್ಚು ಮಾಡುವ ಜನರು ತಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸುತ್ತಾರೆ ನಿಮಗೆ ಅಗತ್ಯವೆನಿಸಿದಾಗ ಮಾತ್ರ ಹಣವನ್ನು ಖರ್ಚು ಮಾಡಬೇಕು ಇಲ್ಲವಾದರೆ ಮುಂದೊಂದು ದಿನ ಅನೇಕ ರೀತಿಯ ಸಮಸ್ಯೆಗಳಿಗೆ ನೀವು ಗುರಿಯಾಗುತ್ತೀರಿ ನೀವು ಹಣಕ್ಕಾಗಿ ಪರದಾಡಬೇಕಾದ ಪರಿಸ್ಥಿತಿಯೂ ಎದುರಾಗಬಹುದು ಎಂಥ ಹಣ ಒಳ್ಳೆಯದು ಕೆಲವರು ಹಣವನ್ನು ಕೇವಲ ಹಣ ಎಂದು ನೋಡುತ್ತಾರೆ ಆದರೆ ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತು ಮಾತ್ರ ಒಳ್ಳೆಯದು ಎನ್ನುತ್ತಾರೆ ಚಾಣಕ್ಯ ಅನೈತಿಕ ಕೆಲಸ ಮಾಡಿ ಹಣ ಕೈ ತುಂಬ ಹಣ ಗಳಿಸಿದರೆ ಅದು ಉಳಿಯುವುದಿಲ್ಲ ಅಂಥ ಹಣವನ್ನು ನಂತರ ಯಾವುದಾದರೂ ರೂಪದಲ್ಲಿ ಪಾವತಿಸಬೇಕಾಗುತ್ತದೆ ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣ ಮಾತ್ರ ನಮ್ಮದಾಗಿರುತ್ತದೆ ಬೇರೆಯವರ ಹಣವನ್ನು ದೋಚುವುದರಿಂದಾಗಲಿ ಅಥವಾ ಮೋಸದಿಂದಾಗಲಿ ಪಡೆದ ಹಣ ಎಂದಿಗೂ ಒಳ್ಳೆಯ ಫಲವನ್ನು ನಮಗೆ ನೀಡುವುದಿಲ್ಲ ಅದು ಒಂದಲ್ಲ ಒಂದು ದಿನ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ನಾಶ ಮಾಡಬಹುದು ಎಚ್ಚರ ಹಣವನ್ನು ನೀರಿನೊಂದಿಗೆ ಹೋಲಿಸುತ್ತಾ ಚಾಣಕ್ಯರು ಹೀಗೆಂದು ಹೇಳಿದ್ದಾರೆ ಪಾತ್ರೆಯಲ್ಲಿ ಇಟ್ಟಿರುವ ನೀರು ಬಹಳ ಬಳಸದಿದ್ದರೆ ಹಾಳಾಗುತ್ತದೆ ಹಾಗೆಯೇ ಹಣ ಬಳಸದಿದ್ದರೆ ಅದರ ಮೌಲ್ಯವೂ ಮಾಯವಾಗುತ್ತದೆ ಅಗತ್ಯಕ್ಕಿಂತ ಹೆಚ್ಚು ಹಣ ಕೂಡಿಡುವುದು ಪ್ರಯೋಜನಕಾರಿಯಲ್ಲ ನೀವು ಹೆಚ್ಚುವರಿ ಹಣವನ್ನು ಹೊಂದಿದ್ದರೆ ಅದನ್ನು ದತ್ತಿ ಕಾರ್ಯಗಳಲ್ಲಿ ಹೂಡಿಕೆ ಮಾಡಿ ಎಂದು ಅವರು ಹೇಳಿದ್ದಾರೆ